ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ರ್ಯಾಂಡಮ್ ಕ್ಲಿಪ್ಪಿಂಗ್ಸ್ನ ನೋಡ್ತೀರಾ. ನಾನು ಭದ್ರಾವತಿನಲ್ಲಿದ್ದಾಗ ಕೆಲವು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ, ಇವಾಗ ಅದನ್ನೆಲ್ಲ ಕ್ಲಬ್ ಮಾಡಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ನಮ್ಮ ಅಕ್ಕಂಗೆ ಎಲ್ಲ ಅವಳ ಆರ್ಟ್ ವರ್ಕ್ ಏನು ಮಾಡ್ತಾಳೆ ಅದು ಮಾಡೋದಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದೀವಿ. ನಾನು, ನಮ್ಮ ದೊಡ್ಡಮ್ಮ, ಪ್ರಿಯಾಂಕಾ, ಕೃಷ್ಣ ಎಲ್ಲರೂ ಹೆಲ್ಪ್ ಮಾಡ್ತಿದ್ದೀವಿ. ಯಾಕಂದರೆ ಅವಳು ಒಬ್ಬಳೇ ಮಾಡೋಕ್ಕಿಂತ ನಾವೆಲ್ಲರೂ ಜೊತೆಗೆ ಸೇರಿ ಕೆಲಸ ಮಾಡಿದ್ರೆ ನಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ, ಹಾಗೆ ಅವಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಮಾಡಿದ್ರೆ ತುಂಬ ಕೆಲಸನ ಬೇಗ ಕೂಡ ಮಾಡ್ಬೋದಲ್ಲ. ಹಾಗಾಗಿ ನಾವೆಲ್ಲರೂ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ವಿ, ಮಾತಾಡಿಕೊಂಡು, ಹಾಡು ಕೇಳಿಕೊಂಡು, ತಮಾಷೆ ಮಾಡಿಕೊಂಡು ನಾವಿಲ್ಲಿ ಅವಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ. ಅವತ್ತಿನ ದಿನ ಸಂಜೆ ರಂಗಪ್ಪ ಸರ್ಕಲ್ ಅಂತ ಇದೆ, ಅಲ್ಲಿ ಪಾನಿಪುರಿ ಮಾಡ್ತಾರೆ. ಈ ಅಂಕಲ್ ತುಂಬ ವರ್ಷಗಳಿಂದ ಸ್ಟಾಲ್ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಇಲ್ಲಿ ಮಸಾಲೆ ಪುರಿ ತೊಗೊಂಡಿದ್ವಿ, ಸಖತ್ ಸ್ಪೈಸಿಯಾಗಿ ಟೇಸ್ಟಿಯಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಇಲ್ಲಿ ನೆಕ್ಸ್ಟ್ ಡೇ ಕೃಷ್ಣಂಗೆ ಹೋಮ್ವರ್ಕ್ ಬರೆಯೋಕ್ಕೆ ಅಂತ ಕೊಟ್ಟಿದ್ವಿ, ಆದರೆ ಅವನು ಬರೆಯೋಕ್ಕೆ ಬೇಜಾರು ಮಾಡಿಕೊಂಡು ಕೆಳಗೆ ಮೇಲೆ ಅಂತ ಓಡಾಡ್ಕೊಂಡಿದ್ದ. ಹಾಗಾಗಿ ಅವನಿಗೆ ಬರ್ಸೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ವಿ. ಹಾಲಿಡೇಸ್ ಅಂದ ತಕ್ಷಣ ಆಟ ಆಡೋದು ಎಲ್ಲ ಎಷ್ಟು ಇಂಪಾರ್ಟೆಂಟೋ ಹಾಗೆ ಬರೆಸ್ತಾ ಇರ್ತೀನಿ, ಯಾಕಂದರೆ ಮರ್ತೋಗ್ಬಿಟ್ರೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ತುಂಬ ಕಷ್ಟ ಆಗುತ್ತೆ ಅಂತ ಆದಷ್ಟು ಬರ್ಸೋಕ್ಕೆ ಟ್ರೈ ಮಾಡ್ತೀವಿ ಸ್ವಲ್ಪ ಸ್ವಲ್ಪ. ಇಲ್ಲಿ ಅವತ್ತೆಲ್ಲ ಒಂದಾದಮೇಲೆ ಇಲ್ಲಿ ಪ್ರಿಯಾಂಕಾ ಮತ್ತು ಕೃಷ್ಣ ಅಳ್ಗುಳಿ ಮನೆ ಆಟ ಆಡ್ತಾ ಇದ್ದಾರೆ. ಇದೊಂದು ಸಖತ್ ಇಂಟ್ರೆಸ್ಟಿಂಗ್, ಎಷ್ಟೊತ್ತು ಬೇಕಾದ್ರೂ ಆಡ್ಬೋದು ಈ ಗೇಮು. ಹಾಗೆ ಅವತ್ತಿನ ದಿನ ಮಧ್ಯಾಹ್ನ ಅಂದರೆ 11:30-12 ಅಷ್ಟೊತ್ತಿಗೆ ಇಲ್ಲಿ ಈಶ್ವರನ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರನೇ, ನಾವು ವಾಕ್ ಮಾಡ್ಕೊಂಡು ಬಂದಿದ್ವಿ. ಅವತ್ತು ಅಲ್ಲಿ ಪೂಜೆ ಕೊಟ್ಟಿದ್ರು ಅಂತ ನಾವು ಪ್ರಸಾದ ತೊಗೊಳಕ್ಕೆ ಅಂತ ಬಂದಿದ್ವಿ. ಪೂಜೆ ಎಲ್ಲ ಆಗೋಗಿತ್ತು, ದೇವ್ರನ್ನ ನೀವು ನೋಡ್ತಾ ಇದ್ದೀರಲ್ಲ, ಹಾಗೆ ಬಂದು ಪ್ರಸಾದ ತೊಗೊಂಡು ಮನೆಗೆ ಹೋದ್ವಿ. ಇಲ್ಲಿ ಅವತ್ತು ನೆಕ್ಸ್ಟ್ ಡೇ ಕಸಿನ್ಸ್ ಎಲ್ಲರೂ ಬಂದಿದ್ದರು, ನಮ್ಮ ಅಕ್ಕನ ಕಡೆ ಕಸಿನ್ಸು. ಅವ್ರ ಮಗ ಇದು ಪ್ರಣವ್ ಅಂತ, ಕೃಷ್ಣಗಿಂತ ಸ್ವಲ್ಪ ದೊಡ್ಡವನು, ಬಟ್ ಸಖತ್ತು ಅವನ ಜೊತೆ ಆಟಾಡೋಕ್ಕೆ ಎಲ್ಲ ಇಷ್ಟಪಡ್ತಿದ್ದ. ಅವನ ಆಟಾಡ ಕರಿತಾನೆ ಇದ್ದ, ಬಟ್ ಇವನಿಗೆ ಹೋಗೋಕ್ಕೆ ಸ್ವಲ್ಪ ಆಟಾಡಿಸ್ತಾ ಇದ್ದ. ಹಾಗಾಗಿ ಎಲ್ಲರೂ ಅವ್ರ ನಾ ಮಾತಾಡಿಸ್ತಾ ಕೂತಿದ್ವಿ. ಇಲ್ಲಿ ಅವನು ಪ್ರಣವು ಕರಾಟೆ ಕಲ್ತಿದ್ದಾನೆ, ಅದನ್ನು ಹೇಗೆ ಕರಾಟೆ ಕಲಿಯೋದು, ಬೇಸಿಕ್ ಹೇಗೆ ಮಾಡೋದು ಏನು ಅಂತ ಅವನು ಕೃಷ್ಣಂಗೆ ಹೇಳ್ಕೊಡ್ತಾ ಇದ್ದ. ಇವನಿಗೇನೂ ಗೊತ್ತಿಲ್ಲಲ್ಲ, ಫಸ್ಟ್ ಟೈಮು, ನಾವು ಎಲ್ಲ ಎಂಜಾಯ್ ಮಾಡಿ ಜೋರಾಗಿ ನಗ್ತಾ ಇದ್ವಿ, ಅವನು ಹೇಳ್ಕೊಡ್ತಾ ಇದ್ದಾನೆ, ಬಟ್ ಇವನು ಬೇರೆ ಏನೋ ಹೇಳ್ತಾ ಇದ್ದ, ಸಖತ್ ಫನ್ನಿಯಾಗಿತ್ತು. ಹಾಗೆ ಎಲ್ಲರೂ ಕೂತು ತುಂಬ ದಿನಗಳಾದಮೇಲೆ ಸಿಕ್ಕಿದ್ದಾರಲ್ಲ, ಹಾಗೆ ಎಲ್ಲರೂ ಮಾತಾಡ್ತಾ ಇದ್ವಿ. ಆಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ವಿ. ಅಲ್ಲೂ ನೋಡಿ, ಇಬ್ಬರು ಪಕ್ಕದಲ್ಲೇ ಕೂತಿದ್ರು, ಒಟ್ಟಿಗೆ ಎಲ್ಲ ಊಟ ಮಾಡಿ ಆಮೇಲೆ ಅವರು ಹೋದರು. ನೆಕ್ಸ್ಟು ಇಲ್ಲಿ ಅಕ್ಕಂಗೆ ಅವ್ರದ್ದೇನು ಮಾಡಿದಾಳಲ್ಲ ಅದೆಲ್ಲ ಪಾರ್ಸಲ್ ಕೊಡೋದಿತ್ತು, ಸೊ ಹಾಗಾಗಿ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ನೀಟಾಗಿ ಇಲ್ಲಿ ಅಕ್ಕನ ಜೊತೆ 2-ವೀಲರಲ್ಲಿ ಹೋಗ್ತಾ ಇದ್ದೀನಿ, ಪಾರ್ಸಲ್ ಕೊರಿಯರ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಕೊರಿಯರ್ ಮಾಡೋಕ್ಕೆ ಮುಂಚೆ ಅಲ್ಲಿ ಅಕ್ಕ ಹೇಳ್ತಾ ಇಲ್ಲು, ಇಲ್ಲಿ ಆ ಬೇಕ್ರಿನಲ್ಲಿ ಡೋಕ್ಲಾ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಡೋಕ್ಲಾ ಮತ್ತು ಇನ್ನೇನು ತೊಗೊಂಡ್ವಿ ಅಂದರೆ ಕಚೋರಿ, ಎಸ್ ಕಚೋರಿ ಮತ್ತು ಡೋಕ್ಲಾ ತೊಗೊಂಡು ಅವಳಿಲ್ಲಿ ಪಾರ್ಸಲ್ ಕೊಡೋಕ್ಕೆ ಹೋಗಿದ್ಲು. ಸೊ ಅದನ್ನ ಕೊಟ್ಟು ನಾವು ಮನೆಗೆ ಹೋದ್ವಿ. ಅವತ್ತಿನ ದಿನ ರಾತ್ರಿ ನಾನು ಮತ್ತು ಪ್ರಿಯಾಂಕಾ ಬ್ಯಾಡ್ಮಿಂಟನ್ ಆಡ್ತಿದ್ವಿ. ನನಗಂತೂ ಈ ಬ್ಯಾಡ್ಮಿಂಟನ್ ಅಂದರೆ ಸಖತ್ ಇಷ್ಟ, ಮುಂಚೆ ತುಂಬ ಆಡ್ತಾ ಇದ್ದೆ, ಬಟ್ ಇವಾಗ ಗ್ಯಾಪ್ ಆಗಿ ಹೋಗ್ಬಿಟ್ಟಿದೆ, ಜೊತೆಗೆ ಯಾರೂ ಆಡೋಕ್ಕೆ ಸಿಗಲ್ಲ ಅಂತ ಆಡೋದೇ ಇಲ್ಲ. ಬಟ್ ಅಲ್ಲಿ ಸಂಜೆ ಗಾಳಿ ಇರೋದ್ರಿಂದ ನೈಟ್ ಎಲ್ಲರೂ ಮನೆಯಿಂದ ಹೊರಗೆ ಬಂದು ಆಟಾಡ್ತಾರೆ. ಕೃಷ್ಣ, ಹಾಯ್, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಪಾನಿಪುರಿ. ಇವಾಗ ನೆಕ್ಸ್ಟ್ ಡೇ ವಿಡಿಯೋ ಇದು, ನಾವೀಗ ಚಾಟ್ಸ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಏನೇನು ತಿಂತೀವಿ ಅಂತ ತೋರಿಸ್ತೀವಿ. ಸ್ಟೇ ಟ್ಯೂನ್ಡ್. ಚೀಸ್. ಕೃಷ್ಣ, ನಾವಿವಾಗ ಚಾಟ್ಸ್ ತಿನ್ನಕ್ಕೆ ಬಂದಿರೋದು ಬಸವೇಶ್ವರ ಸರ್ಕಲ್ಗೆ. ಇಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮುಂಚೆ ತುಂಬಾ ಬರ್ತಾ ಇದ್ವಿ. ಅಲ್ಲಿ ಸಪ್ತಗಿರಿ ಅಂತ ಇತ್ತು, ಅಲ್ಲಿ ಸಾಫ್ಟಿ ಎಲ್ಲ ಮಾರೋರು ಅವಾಗ ಫುಲ್ಲು ಸ್ಟಾರ್ಟಿಂಗು, ಅವಾಗ ಕೊಡ್ತಾ ಇದ್ವಿ ಸಾಫ್ಟಿ 10 ರುಪೀಸ್ಗೆ. ಅದು ತಿನ್ನೋಕ್ಕೆ ಅಂತ ನಮ್ಮ ಮನೆಯಿಂದ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದ್ವಿ. ಇವಾಗ ತುಂಬಾ ಚೇಂಜ್ ಆಗಿದೆ.
ಇವಾಗ ಇಲ್ಲಿ ಗೋಬಿ ರೈಸ್ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಫೈನಲಿ ಗೋಬಿ ರೈಸ್ ಬಂತು. ನನಗೆ ಇಲ್ಲಿ ಜಾಸ್ತಿ ಸಿಗೋದೇ ಇಲ್ಲ ಗೋಬಿ ರೈಸ್ ಒಟ್ಟಿಗೆ, ಹಾಗಾಗಿ ಅಲ್ಲಿ ತೊಗೊಂಡ್ವಿ. ಕೃಷ್ಣ ಕೂಡ ಇಷ್ಟಪಟ್ಟ, ಇಬ್ಬರು 2 ಪ್ಲೇಟ್ಸ್ ತೊಗೊಂಡು ಅದನ್ನು 3 ಜನನೂ ಶೇರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಅದನ್ನೇ ಕೇಳ್ತಾ ಇದ್ದೆ ಪ್ರಿಯಾಂಕ ಹಂಗೆ ಹೇಗಿದೆ ಟೇಸ್ಟು ಅಂತ. ಅವ್ರು ಇಲ್ಲಿ ತಿಂತಾನೆ ಇರ್ತಾರಲ್ಲ, ಅವರಿಗೆ ಅಭ್ಯಾಸ ಆಗಿದೆ. ನೆಕ್ಸ್ಟು ಕೃಷ್ಣ ಪಾನಿಪುರಿ ತಿನ್ನಬೇಕು ಅಂತ ಕೇಳ್ದ ಅಂತ ಇಲ್ಲಿ ಅಲ್ಲೇ ಅದ್ರ ಪಕ್ಕದಲ್ಲೇ ಇದೆ ಪಾನಿಪುರಿ ತಿನ್ನಕ್ಕೆ ಅಂತ ಬಂದ್ವಿ. ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲ ಅದೇ ಸರ್ಕಲಲ್ಲೇ ಇಲ್ಲಿ ಈ ಥರ ತರಕಾರಿ ಅಂಗಡಿ ಮತ್ತು ಏನಾದರೂ ಬಜ್ಜಿ ಬೋಂಡ ಆ ಥರದ ಈ ಥರ ಪ್ಲಾಸ್ಟಿಕ್ ಅಂಗಡಿಗಳೆಲ್ಲ ಇದೆ. ಹೂವು, ಫ್ರೆಶ್ ತರಕಾರಿ, ಹಣ್ಣು, ಹೂವು ಎಲ್ಲವೂ ಸಿಗುತ್ತೆ ಇಲ್ಲಿ ಮಾರ್ಕೆಟ್ ಇದು. ಹಾಗೆ ಆಟೋ ಹುಡುಕೊಂತ ಅಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರಿಯಾಂಕನ ಫ್ರೆಂಡು ರೀಸೆಂಟಾಗಿ ಮದುವೆ ಆಯಿತು, ಹಾಗಾಗಿ ಅವ್ರ ಮದುವೆದು ಫೋಟೋಸ್ ಎಲ್ಲ ತೋರಿಸ್ತಾ ಇದ್ಲು ನನಗೆ. ಅವತ್ತಿನ ದಿನ ಸಂಜೆ ಅಮ್ಮ ಕಡಲೆಬೇಳೆ ವಡೆ ಮಾಡ್ತಾಯಿದ್ರು, ಆವಾಗೆಲ್ಲ ರೆಡಿ ಮಾಡಿಕೊಂಡು ಸಖತ್ ಎಮ್ಮಿಯಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು. ಮಾಡ್ತಾಯಿದ್ದಾರೆ ನೋಡಿ ಕಡಲೆಬೇಳೆ ವಡೆ ಸಖತ್ತಾಗಿ. ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ನೆಕ್ಸ್ಟ್ ಡೇ ಅಂದರೆ ಇದ್ರ ನೆಕ್ಸ್ಟ್ ಡೇ ನಾವು ಇಲ್ಲಿ ಹೊಸದಾಗಿ ಸಾಯಿಬಾಬಾ ದೇವಸ್ಥಾನ ಆಗಿದೆ ಅಂತ ಹೇಳ್ತಾಯಿದ್ರು ಅಮ್ಮ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬರೋಣ ಅಂತ ಇವಾಗ ಎಲ್ಲರೂ ರೆಡಿಯಾಗಿ ನಮ್ಮ ಅಕ್ಕಂಗೋಸ್ಕರ ವೇಯ್ಟ್ ಮಾಡ್ತಾ ಇದ್ದೀವಿ. ಸಂಜೆ ನಾವು ಹೊರಟಿದ್ದು 5:00 ಓಪನ್ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಭದ್ರಾವತಿಯಿಂದ ಶಿವಮೊಗ್ಗ ಹೋಗೋ ರೋಡಲ್ಲಿ ಯಾವುದು ಹೆಸರು ಮರ್ತೋಗಿದೆ ನನಗೆ, ಅದು ಏರಿಯಾ ಹೆಸರು ಹೊಸದಾಗಿ ಆಗಿದೆ ಅಂತ. ಅಲ್ಲಿಗೆ ದೇವಸ್ಥಾನ ಸಂಜೆ 5 ಗಂಟೆಗೆ ತೆಗೆಯೋದು. ಸೊ ಹಾಗಾಗಿ ನಾವು ಸಂಜೆ ಹೊರಡ್ತಾ ಇದ್ದೀವಿ. 5 ಗಂಟೆ ಆಗಿತ್ತು ಮನೆ ಬಿಟ್ಟಾಗಲೇ, 5 ಗಂಟೆ ಆಗಿತ್ತು ಅಲ್ಲಿಗೆ ಹೋದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಸಖತ್ ಪೀಸ್ಫುಲ್ಲಾಗಿ ಇದೆ ನೋಡಿ ಎಂಟ್ರೆನ್ಸ್. ಅಲ್ಲೇ ಆಟೋದಿಂದ ಹಿಡಿದು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಬಟ್ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲ್ಲಿ ಮುಂದಗಡೆ ಪಾರ್ಕ್ ಇದೆ, ಕೂತ್ಕೋಬೋದು, ಆಟ ಆಡ್ಬೋದು ಮಕ್ಕಳು ನೋಡಿ. ಇದೇ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಬಟ್ ತುಂಬ ಜನ ಬರ್ತಾರಂತೆ ಗುರುವಾರ ಮತ್ತು ಭಾನುವಾರ 2 ದಿವಸ ತುಂಬ ಜನ ಬರ್ತಾರೆ ಅಂತ ಹೇಳ್ತಾ ಇದ್ಲು ಅಕ್ಕ. ದೇವಸ್ಥಾನದೊಳಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆಯೋ ಆಗಿಲ್ಲ, ಹಾಗಾಗಿ ಹೊರಗಡೆ ಮಾತ್ರ ತೆಗಿತಾ ಇದ್ದೀನಿ. ಇನ್ನೂ ತುಂಬಾ ಇದೆ ಕನ್ಸ್ಟ್ರಕ್ಷನ್ನು, ಬಟ್ ದೇವಸ್ಥಾನ ಮಾತ್ರ ಸಖತ್ ಪೀಸ್ಫುಲ್ಲಾಗಿ ಖುಷಿಯಾಗಿದೆ ನೋಡಿ. ನೀವು ಕೂಡ ಸಾಯಿಬಾಬಾ ದರ್ಶನ ಮಾಡ್ಕೋಬೋದು. ಒಳಗಡೆ ತೆಗೆಯೋ ಆಗಿಲ್ಲ, ಹಾಗಾಗಿ ಹೊರಗಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ತೆಗೆದಿದ್ದೀನಿ. ಅಲ್ಲಿ ಮುಗಿಸ್ಕೊಂಡು ನಾವಿಲ್ಲಿ ಬಸವೇಶ್ವರ ಸರ್ಕಲಿಗೆ ಬಂದಿದ್ದೀವಿ. ಬಂದು ನಾವು ಫಸ್ಟು ತೊಗೊಂಡಿದ್ದು ರೋಟಿ ತೊಗೊಂಡಿದ್ದೀವಿ ನೋಡಿ, ತುಂಬಾ ಚೆನ್ನಾಗಿತ್ತು ಇದು ಕೂಡ. ರೋಟಿ ತೊಗೊಂಡು ಪಾನಿಪುರಿ ತಿನ್ನಕ್ಕೆ ಅಂತ ಬಂದ್ವಿ. ಓಕೆ ಫ್ರೆಂಡ್ಸ್, ಮುಗಿಸ್ಕೊಂಡು ಟೋಟಲ್ ಒಂದು 15 ಡೇಸ್ ನಾನು ಅಲ್ಲಿದ್ದೆ, 12-15 ಡೇಸ್. ತುಂಬಾ ಚೆನ್ನಾಗಿತ್ತು, ತುಂಬಾ ಮೆಮೊರಬಲ್ ಆಗಿತ್ತು. ಆದಷ್ಟು ನಿಮಗೂ ಕೂಡ, ನಿಮ್ಮ ಹತ್ರ ಕೂಡ ನನ್ನ ಚೈಲ್ಡ್ಹುಡ್ ಡೇಸ್ನ ಆದಷ್ಟು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಾವು, ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಆ ಕ್ಲಿಪ್ಪಿಂಗ್ಸ್ನ ನೋಡ್ತಾ ಇದ್ದೀರಾ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.